ವೆಲ್ಕಮ್ ಮೇಡಮ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಮದುವೆಗೆ ಇನ್ನು 2 ದಿನ ಇದೆ. ಐ ಡೋಂಟ್ ನೋ ಹೌ ಆಮ್ ಐ ಗೋನಾ ಕ್ಯಾರಿ ದ ಹೋಲ್ ಲುಕ್. ನಿಮ್ಮೆಲ್ಲರ ಒಂದು ಏನೋ ಬ್ಲೆಸ್ಸಿಂಗ್ಸ್ ಇಂದ, ಆರೈಕೆಯಿಂದ ಮೇ ಬಿ ಕಣ್ಣು 2 ದಿನದ ಸರಿ ಹೋದ್ರೂ ಹೋಗ್ಬೋದೇನೋ. ವೆಲ್, ಅರುಣ್ ಅವ್ರಿಗೆ ಕೊಡ್ತೀನಿ. ಅರುಣ್ ಅವರೇ ಫಸ್ಟ್ ಮಾತಾಡಿ. ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ಮ ತಾಯಿಯವರು ಪ್ರೊಫೈಲ್ಸ್ ನನಗೆ ತುಂಬ ವರ್ಷದಿಂದ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ, ಆದರೆ ಇವ್ರ ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಆ್ಯಂಡ್ ಸುಮಾರು ತಿಂಗಳುಗಳಾಯಿತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬಿಝಿ ವಿತ್ ಹರ್ ಮಾಮ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಫಸ್ಟು ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದಮೇಲೆ ವಿ ಮೆಟ್, ವಿ ವೆಂಟ್ ಟು ಅ ಮೂವಿ, ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದಮೇಲೆ ಇಬ್ಬರು, ಸಾರಿ, ಮೇಘ್ನಾ ರಾಜ್ ಅವ್ರದ್ದು ತತ್ಸಮ ತತ್ಪವಾಸ, ಅವ್ರು ಮೇ ಫಸ್ಟಿಗೆ ಬರ್ತೀನಿ ಅಂದಿದ್ದಾರೆ. ಪನಗ ಅವರ ಪ್ರೀಮಿಯರ್ ಶೋ ಇತ್ತು. ಸೊ ನಾನು ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲ ಇರೋ ಸ್ಟೋರಿ ಹೇಳ್ತೀನಿ, ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ಮೀಡಿಯಾ. ನಮ್ಮ ಅತ್ತೆ ಮಾವ ಅಲ್ಲಿಂದ ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ, ಶಾಲಿನಿ ಮತ್ತು ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವು. ನಮ್ಮ ದೊಡ್ಡಮ್ಮ ಕೆನರಾ ಬ್ಯಾಂಕಲ್ಲಿ ಇದ್ರು, ಅಂಕಲ್ ಮತ್ತು ಆಂಟಿ ಎಲ್ ಐ ಸಿ ಇಂದ ರಿಟೈರ್ ಆಗಿ ಸೊ ಇವಾಗ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದುವೆ ಓಡಾಟ ಅದು ಇದ್ರಲ್ಲೆಲ್ಲ. ಸೊ ಯಾ, ನಂಗೆ ಬಯೋಡೇಟಾ ಬಂದಾಗ ಲೈಕ್ ಯು ಸೆಡ್ ಹೌ ನನ್ನ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎನ್ ಐ ಇಂಜಿನಿಯರ್ ಮತ್ತು ಏನೋ ಮ್ಯಾಶ್ ಇದು ಮ್ಯೂಸಿಕ್ನ ಪ್ಯಾಷನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರದ್ದೆಲ್ಲ. ಅದಾದಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್, 14th October, ನಮ್ಮ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ತುಂಬ ಲೋ ಫೇಸಲ್ಲಿದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಸ್ಟೆಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವುದಾದ್ರು ಕಂಟ್ರಿಗೂ ಸೆಟಲ್ ಆಗ್ತೀನಿ, ಏನಕ್ಕೆ ನನಗೆ ಪ್ರಪಂಚ, ಅಮ್ಮ ಇದ್ರ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನು ಕೋಇನ್ಸಿಡೆಂಟ್ಲಿ, ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯಿತು ಆ ದಿನ. ಒಂದು ಗ್ಲಾಸ್ ಇದು ಬಾಟಲಲ್ಲಿ ನೀರು ತುಂಬ್ಕೊಂಡಿಟ್ಟಿದ್ವಿ, ಸಡನ್ ಆಗಿ ಟಕ್ಕಂತ ಬಿದ್ದುಬಿಡ್ತು. ಮೇ ಬಿ ನಮ್ಮ ತಾಯಿ ಸುಮ್ಮನೆ ಇರು ಆ ಥರ ಎಲ್ಲ ಮಾತಾಡ್ಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಇನ್ನೊಂದು ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋದು. ಸೊ ಅದು ಡೇಟ್ ಆಫ್ ಬರ್ತು ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ನಿಮಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಹೋಗ್ಬೇಕಾಗಿತ್ತು ಇದಕ್ಕೆ, ನಮ್ದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಅದಕ್ಕೆ ನಮ್ಮ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು. ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಅವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೀನಪ್ಪ ಅಂತ ಹೇಳಿದ್ರೆ, ಅವರು ಸೋಲೋ ರೈಡರ್, ಬೈಕಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ ಟ್ರಿಮ್ ಮಾಡಿಕೊಂಡು ಯಾವುದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರಬೇಕಾದ್ರೆ ಎಷ್ಟುದ ಕೂದಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಇದು ಫುಲ್ ಸ್ಟೋರಿ ಥರ ಅನ್ನಿಸ್ತು. ಆ್ಯಂಡ್ ಸಂಬಡಿ ಹೂಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಈ ತನಕ ಬಂದಿದೆ. ಸೊ ಮದುವೆ ಆಗ್ತಾ ಇರೋದು ಕಳಸದಲ್ಲಿ, ನನ್ನ ಹೋಮ್ ಟೌನ್, ನಮ್ಮ ತಂದೆ ಅವರು ನಾನು 10th standard ತನಕನೂ ಕಳಸದಲ್ಲೇ ಓದಿದ್ದು. ಸೊ ನಮ್ಮೂರಲ್ಲಿ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವಂದರು ಮತ್ತು ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು, ಆಯಿತು ನೀನು ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ. ಸೊ ಕೆಲವೊಬ್ಬರು ತುಂಬ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ. ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ, 500 ವರ್ಷದ ಹಳೆ ಇತಿಹಾಸ ಇರುವಂಥ ದೇವಸ್ಥಾನ ಅದು. ತಿರುಪತಿ ಬಿಟ್ಟರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ, ಅದೊಂದು ವಿಶೇಷತೆ.
ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪುನ್ನಮ ಅಂತ ನಾವು ಹೇಳ್ತೀವಿ, ಅಂದ್ರೆ ದೀಪಾವಳಿ ಟೈಮಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕಲಿ. ಸೊ ಆ ಟೈಮಲ್ಲಿ ಎಲ್ಲಾ ದೀಪ ಹಚ್ಚಿರ್ತಾರೆ, 24/7 ಆ ದೀಪನ ಕಾಯ್ತಾರೆ. ಅಂಡ್ ಮೇ 1st ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು. ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು. ಎಲ್ಲ ಮೇ ಬಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು. ಅಂಡ್ 30 ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನ್ ಅಲ್ಲಿ ಮಾಡ್ತಾರೆ. ಸೊ ಫುಲ್ ಮುದ್ದಿ ಅಂದ್ರೆ ಫುಲ್ ಅಂದ್ರೆ ಕೊಂಕಣಿನಲ್ಲಿ ಹೂ, ಮುದ್ದಿ ಅಂತ ಹೇಳಿದ್ರೆ ರಿಂಗು. ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ. ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಅಂಡ್ ಸೆಲೆಬ್ರೇಟ್ ಅಸ್. ಸೊ ಅದೊಂದು ನಡೆಯುತ್ತೆ. ಅಂಡ್ 29 ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದನ್ನು ಅಷ್ಟೇ. ಸೊ ರಿವರ್ ಸೈಡ್ ಅಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ, ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲಾ ಪ್ರೆಸ್ ಅಂಡ್ ಮೀಡಿಯಾದವರು ಇಷ್ಟು ವರ್ಷ ನಾಗ್ ಸಪೋರ್ಟ್ ಮಾಡಿದ್ದೀರಾ. ಸೊ 30th and 1st ನಮ್ಮ ಮದ್ವೆಗೆ ನೀವೆಲ್ಲರೂ ಬಂದು ಹಾರೈಸ್ಬೇಕು. ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದ್ವೆ ಒಂದು ರೈಟ್ಸ್ ನ ತಗೊಳ್ತಿರೋ ಕಾರಣ, ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ. ಸೊ ಈಗ ಮದ್ವೆ ಇನ್ವೈಟ್ ನ ಕೂಡ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ. ಅದ್ರ ಜೊತೆಗೆ ಅರುಣ್ಗೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು, ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿಲ್ವಲ್ಲ ಇದು ಹೇಗ್ ನಡೆಯುತ್ತೆ ನಮ್ಗೆ, ಯಾಕಂದ್ರೆ ನಮಗ್ ಗೊತ್ತು ತಮ್ಲೈನ್ ಒಂಥರ ಇರುತ್ತೆ. ಸೊ ಅಲ್ಲಿ ಒಳಗೆ ಹೋದಾಗ ಬೇರೆ ಏನೋ ವಿಡಿಯೋ ಇರುತ್ತೆ. ಸೊ ಆ ಕಲ್ಚರ್ ನಾವು ವಿ ಆರ್ ಸೋ ಯೂಸ್ ಟು ಇಟ್ ನಾವು. ಸೊ ಹಿ ವಾಸ್ ಸೋ ಪ್ಯಾನಿಕ್, ನನ್ನ ಆಫೀಸ್ ಅಲ್ಲೆಲ್ಲ ಕೇಳ್ತಾ ಇದ್ದಾರೆ ನಾನು ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಆದೆ ಅನ್ನೋ ಥರದಲ್ಲೆಲ್ಲ. ಬಟ್ ನಿಮ್ಮೆಲ್ಲರ ಒಂದು ಬಾಯಿಹರಿಕೆಯಿಂದ ಆಗಲಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅನ್ನೋ ಒಂದು ಇದು, ಬಿಕಾಸ್ ನಾನು ಅವ್ರನ್ನ ಈಗ ಮುಂದೆ 3-4 ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕ್, ಅವರ ಮ್ಯೂಸಿಕ್ ಅಲ್ಲಿರೋ ಒಂದು ಇಂಟ್ರೆಸ್ಟ್. ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪಿಸರ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ. ಅವರು ಭೇಟಿ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ದ ಓನ್ಲಿ ಸೆಲೆಬ್ರಿಟಿ ಅಥವಾ ಗೌರಿ ಅವ್ರಿಗೆ ತುಂಬಾ ಆಸಕ್ತಿಯಿಂದ ನಾನು ಮೀಟ್ ಮಾಡ್ಲೇಬೇಕು, ಕರ್ಕೊಂಡು ಹೋಗ್ಲೇಬೇಕು ನೀನು ಅಂತ ಅವ್ರಿಗೆ ತುಂಬಾ ಆಸೆ ಇದ್ದಿದ್ದು ಉಪ್ಪಿ ಸರ್ ನ ಮೀಟ್ ಮಾಡ್ಬೇಕು ಅಂತ. ಸೊ ಟಿಲ್ 2005 ಅಂಕಿಲ್ ಆಂಟಿ ಅಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲದನ್ನು ಥಿಯೇಟ್ರಲ್ಲೇ ಹೋಗಿ ನೋಡಿರೋಂಥದ್ದು. ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಆಂಟಿ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದ್ದೆ ನಾನು ಕನ್ನಡ ಆಕ್ಟರ್ ಗೊತ್ತಲ್ವಾ ನಿಮ್ಗೆ ಅಂತ ಕೇಳಿದೆ. ಅವಾಗ ಅವ್ರು ಹೌದು ನಾನು ಕೆಂಡಸಪ್ಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ. ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಅಂಡ್ ನನ್ನ ಆರ್ಟ್ನ, ನನ್ನ ಪ್ರೊಫೆಷನ್ನ, ನನ್ನ ಮೈಂಡ್ ಸೆಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಕೊಡುವಂಥ ಒಂದು ಫ್ಯಾಮಿಲಿ ನಂಗೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ. ಆ್ಯಂಡ್ ಕರಿಯರ್ ವೈಸ್ ಕೂಡ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ, ಇದನ್ನು ನಾನು ಪ್ರೆಸ್ ಮೀಟಲ್ಲಿ ಆನ್ಸರ್ ಕೊಡ್ತೀನಿ ಅಂತ ಹೇಳಿದೆ. ನೀವು ಆಸ್ಟ್ ಸೊ ವಾಟ್ ಅಬೌಟ್ ಯುವರ್ ಕರಿಯರ್ ಏನೋ ಅನ್ನೋ ಥರದಲ್ಲಿ. ಸೊ ಕರಿಯರ್, ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡೂ ಕೂಡ ಐ ಥಿಂಕ್ ಎರಡೂ ಬೇರೆ ಬೇರೆ ಅಂಶಗಳು ಯಾರದೇ ಜೀವನದಲ್ಲಿ. ಪ್ರೊಫೆಷನ್ ಮತ್ತೆ ನಾವು ಯಾವತ್ತೂ ಪರ್ಸನಲ್ ಲೈಫ್ನ ಮಿಕ್ಸಪ್ ಮಾಡಕ್ಕೆ ಹೋಗೋದೇ ಇಲ್ಲ, ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್, ಐ ಆಮ್ ಅನ್ ಆರ್ಟಿಸ್ಟು. ಇನ್ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕತೆಗಳೆಲ್ಲ ಅವ್ರಿಗೆ ಹೇಳಬೇಕಾದ್ರೆ ಅವರು ಕೂಡ ತುಂಬ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಜೊತೆಗೆ ನಾನು ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು, ಆನಿಮೇಟೆಡ್ ಟೀಸರ್. ಅದಕ್ಕೆ ಅವರು ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಅಂಡ್ ದ ಅದರ್ ಪರ್ಸನ್ ಹಿ ವಾಸ್ ಎಕ್ಸೈಟೆಡ್ ಟು ಮೀಟ್ ವಾಸ್ ನಮ್ಮ ಚರಣ್ ರಾಜ್, ಟಗ್ರು ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್. ಸೊ ಅಲ್ಲಿ ಹೋದಾಗ್ಲೂ ಅವ್ರ ಮ್ಯೂಸಿಕ್ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ರು, ಅವರ ಮ್ಯೂಸಿಕ್ ಏರ್ಸು ಅದು ಇದು ಇವ್ರ ಪ್ಯಾಷನ್ಗೆ ತುಂಬ ಏನೋ ರಿಲೇಟ್ ಆಗೋದ್ರಲ್ಲಿ.